ಅತಿವೃಷ್ಟಿ ನೆರೆ ಹಾವಳಿ ಸಮರ್ಪಕ ವಾತಾವರಣವಿಲ್ಲದೆ ವರ್ಷವಿಡೀ ಬೆಳೆದ ಬೆಳೆ ಕೈಗೆಟುಕ್ತಾ ಇಲ್ಲ. ಸವಳು ಜವಳು ಅಂತ ಬಂದರೆ ಸರ್ಕಾರ ಇತ್ತ ಕಣ್ಣೆತ್ತಿ ಕೂಡ ನೋಡ್ತಾ ಇಲ್ಲ. ಇನ್ನು ಕಬ್ಬಿನ ಬೆಂಬಲ ಬೆಲೆ ಘೋಷಣೆಗಾಗಿ ಬೀದಿಗಿಳಿದು ಹೋರಾಡುತ್ತಿರುವಂತಹ ರೈತರು, ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ರೈತ ದೇಶದ ಬೆನ್ನೆಲುಬು ಎನ್ನುವುದು ನೆಪ ಮಾತ್ರಕ್ಕೆ ಅಂತ ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನಿ. ಬೆಳಗಾವಿ ಜಿಲ್ಲೆಯ ಅತಣಿ ತಾಲೂಕಿನ ದಾರುರಾ ನದಿ, ಇಂಗಳಗಾವ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ರೈತರು ಯೂರಿಯಾ ತೆಗೆದುಕೊಳ್ಳಲು ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಹೋದರೆ ಯೂರಿಯಾ ಜೊತೆ ಬೇರೆ ದುಬಾರಿ ರಸಗೊಬ್ಬರ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು, ಇಲ್ಲವಾದರೆ ಯೂರಿಯಾ ಸಿಗೋದಿಲ್ಲ ಅಂದರು. ಅರೆ ಏನಿದು ಅಂತೀರಾ? ಇದೇ ವಾಸ್ತವ. 286 ರೂಪಾಯಿಗೆ ಸಿಗುವ ಯೂರಿಯಾ ಗೊಬ್ಬರ ಖರೀದಿಸಲು ಹೋದರೆ ಅದರ ಜೊತೆ 600 ರೂಪಾಯಿಯ ಮತ್ತೊಂದು ಗೊಬ್ಬರವನ್ನು ಪಿಕೆಪಿಎಸ್ ನವರು ಕಡ್ಡಾಯವಾಗಿ ಲಿಂಕ್ ಮಾಡಿ ಕೊಡುತ್ತಾರೆ. ಬೇಕಾದರೆ ಎರಡು ಗೊಬ್ಬರ ತೆಗೆದುಕೊಳ್ಳಿ, ಇಲ್ಲವಾದರೆ ಬಿಡಿ ಎನ್ನುತ್ತಾರಂತೆ. ಎಲ್ಲ ಕಡೆ ಪ್ರತಿಯೊಂದು ಗೊಬ್ಬರಕ್ಕೆಲ್ಲ ಈರ್ಯಾಕ ಲಿಂಕ್ ಕೊಡಾಚಾರ. ಗೊಬ್ಬರ ಅಧಿಕಾರಿಗಳು ಅದರ ಕಡೆ ನೋಡಂಗಿಲ್ಲ. ಅಲ್ರಿ, ರೈತರು ಜನ್ಮ ಮಾಡೋದು ಬೇಡ ಹೇಳ್ರಿ. ಏನು ಸರ್ಕಾರ ಇದ ಒಂದು ಚೀಲ ಈರ್ಯಾ ತುವಾಕ 600 ರೂಪಾಯಿ ಲಿಂಕ್ ಕೊಡಾಚಾರ. ನಾಚಿಕ ಗೊಬ್ಬರ ಏನ್ರಿ ಸರ್ಕಾರಕ್ಕೆ? ಮತ್ತೆ ಏನು ಮಾಡ್ತಾರ್ರಿ ಇವ್ರಿ? ನೋಡ್ರಿ, ಈರ್ಯಾ ತಂದನ, ಈಗ 300 ಕೋಟಿ ಈರ್ಯಾ ತಂದೆ, 280 ಕೋಟಿ ಈರ್ಯಾ ತಂದನಿ, ಒಂದು ಲಿಂಕ್ ಹೋಯ್ ಅಂದಾರ. ಅದನ್ನ ಅಜ್ಞಾನ ಮಾಡೋರು ಹೋಗುದು ಕಲ್ಪೆ ಮಾಡ್ದಾಗೈತಿ. ಈಗ ಬರೀ ಹಿರಿಯಾಟ ಆಗೈತೇನೆ ಅದನ್ನ ಬಿಟ್ಟು ಈ 900 ಆಗೈತಿ ನೋಡ್ರಿ. ನಾ ತಂದನಿಗೆ ಒಂದು ಚದ ಇದೆ ಲಿಂಕ್ ಪೇಸೋ ತಂದನಿ. ಲಿಂಕ್ಕೆ ಎಷ್ಟು ರೀ ರೊಕ್ಕ? ಲಿಂಕ್ಕೆ 600 ರೂಪಾಯಿ ಆತಾರ. ಅದಕ್ಕೆ ಇದಕ್ಕೆ 286 ರೂಪಾಯಿ ಇದ್ರ ಹೀರ್ಯಾದ ರೇಟ್ ಐತಿ. ಎರಡು ಕೂಡಿ 886 ರೂಪಾಯಿ ಬರಾಕತಿ. 1000 ರೂಪಾಯಿ ಆತ್ರಿ ತರಾಕ. 20 ರೂಪಾಯಿ ತೊಗೊಂಡ ನಿಂತಕವ್. ಒಂದು ಚೀಲ ತರ್ಲಾಕ ರಿಕ್ಷಾದವ್. ಮತ್ತೇನು ರೈತರು ಜನ್ಮ ಮಾಡೋರು ಬೇಡ, ಕಮ್ಮಿ ರೇಟ್ ಒಂದು ಹಿಂಗೆ. ಹೌದು, ಇನ್ನು ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರಾಟ ಮಾಡಬಾರದು, ಹಾಗೂ ರೈತರಿಗೆ ಬೇಕಾದನ್ನು ಮಾತ್ರ ಪೂರೈಸಬೇಕು ಎಂದು ಸರ್ಕಾರದ ಆದೇಶವಿದ್ದರು. ಪಿಕೆಪಿಎಸ್ ನವರು ಖಾಸಗಿ ಕಂಪನಿಯವರ ಜೊತೆಗೂಡಿ ರೈತರಿಗೆ ಭಾರಿ ಮೋಸ ಮಾಡುತ್ತಿದ್ದಾರೆ. ಕೂಡಲೇ ಸ್ಥಳೀಯ ಕೃಷಿ ಅಧಿಕಾರಿಗಳು ಇಂತಹ ಕಾನೂನು ಬಾಹಿರ ಉದ್ಯಮದಲ್ಲಿ ತೊಡಗಿದ್ದ ಅಂಗಡಿ ಹಾಗೂ ಸಹಕಾರಿ ಸಂಘಗಳಿಗೆ ಮೂಗುದಾರ ಹಾಕಬೇಕು ಎಂದು ಸ್ಥಳೀಯ ರೈತರು ಮನವಿ ಮಾಡಿದ್ದಾರೆ. ಈಗ 400 ರೂಪಾಯಿ 300 ರೂಪಾಯಿ ಒಂದು ಚೀಲ ಹಿರಿಯ ಐತ್ರಿ. ಅದ್ರ ಮೇಲೆ ಲಿಂಕ್ ಕಾಣತ್ತೆ, ಒಂದು 1000 ರೂಪಾಯಿ ಅವ್ರು ಕೊಡ್ಲತ್ತಾರ. ಈಗ ನಮ್ಗೆ ಹಿರಿಯ ಕಷ್ಟ ಇರೋತ್ತದ್ರ ನಮ್ಮ ಕಡೆ ಕುಡಿದು ಗೊಬ್ಬರ ಕೇಳಿ ಬರ್ತಾವ್ರಿ. ಇವ್ರ ಬಿಲ್ ಕುಡ್ದನ 2800 ಕೊಡ್ತಾರ್ರಿ. ಇವ್ರ ಬಿಲ್ ಕುಡ್ದನ 2800 ಕೊಡ್ತಾರೆ. ಒಂದು ಚೀಲ ಡೇಬಿಗೆ 1800 ರೂಪಾಯಿ ಆಯ್ತು ಇವ್ರದ್ದು ರೇಟ್. ಆಯ್ತಾ, ಒಂದು ಟೈನಿಂದ ನಾನು ಗೊಬ್ಬರ ನೋಡ್ಬೇಕ್ರು, ನಾನು ಡೇಪಿ ನೋಡ್ಬೇಕು, ಏನು ಕಬಾಬ್ ಬೆಳೆಸೋದು ನೋಡ್ಬೇಕು. ಏನ ನಮಗೊಂಥರ ಅನುಕೂಲ ಮಾಡಿಕೊಡ್ರಿ. ಹೆಂಗ್ರಿ ಈ ಲಿಂಕ ಹಿಂಗ ಏನು ಹಚ್ಚಬೇಡ್ರಿ ನಮ್ಗೆ. ನಾವು ಯಾವ್ದು ಗೊಬ್ಬರ ಕೇಳ್ತೀವಿ ಅಷ್ಟೇ ಕೊಡ್ರಿ. ಈ ಥರ ರೇಟ್ ಒಂದು ಕಡಿಮೆ ಮಾಡಿಸ್ರಿ. ಉದಯ್ ಮಾಖಾಣಿ, ಅಮೋಘ್ ಟಿವಿ, ಚಿಕ್ಕೋಡಿ.